ಇಲ್ಲಿ ನಿಮ್ದು ಸ್ವಲ್ಪನೂ ಕಾರ್ ಜಾಲಿದ್ರು ಈಸಿಯಾಗಿ ಪುಣ್ಯಲೋಕಕ್ಕೆ ಟಿಕೆಟ್ ಸಿಗುತ್ತೆ ನಿಮಗೆ ವಿತೌಟ್ ಎನಿ ಖರ್ಚು. ಅದು ಗಂಧದ ಮರ ಇದು, ಅದು ಈಗಂತೂ ಕಡಿಯೋಕ್ಕಾಗಲ್ಲ, ಕಡಿದ್ರೆ ಮೆಟ್ಟ ನೋಡಿದ್ದಾರೆ ಅದು ಬಿಡಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇವತ್ತು ನಾನು ಯಾರೂ ಹೋಗದಿರೋ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಅಂದರೆ ಯಾವ ಯೂಟ್ಯೂಬಲ್ಲೂ ಈ ವೀಡಿಯೋಸ್ ಇಲ್ಲ, ಗೂಗಲಲ್ಲೂ ಕರೆಕ್ಟಾದ ಇನ್ಫಾರ್ಮೇಷನ್ ಇಲ್ಲ. ಸೊ ನಿಮಗೆ ಇದು ಇನ್ಫಾರ್ಮೇಟಿವ್ ಪ್ಲಸ್ ಒಂದು ಒಳ್ಳೆಯ ವ್ಲಾಗ್ ಆಗಿರುತ್ತೆ. ಸೊ ದಯವಿಟ್ಟು ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬನ್ನಿ ವೀಡಿಯೋ ಮುಂದುವರ್ಸೋಣ. ಇದ್ರ ಪ್ಲೇಸಿದ ಹೆಸರು ಬಂದು, ಓ ಮೈ ಗಾಡ್, ಇದು ಪ್ಲೇಸಿದ ಹೆಸರು ಬಂದು ಕಾಚಲ ಮಲೆ ಅಂತ. ಇದು ಶಿವಪುರ ಗ್ರಾಮದಲ್ಲಿ ಬರುತ್ತೆ. ನಿಮಗೆ ಉಡುಪಿ ಟು ಹೆಬ್ರಿ ನೀವು ಹೋಗ್ತಾ ಇದ್ದೀರಂದರೆ ಶಿವಪುರದಲ್ಲಿ ಇಳ್ಕೊಂಡ್ರೆ ಆಟೋದವ್ರು ಕರ್ಕೊಂಬರ್ತಾರೆ. ಏನೋ ಒಂದು 10-20 ರೂಪಾಯಿ ತೊಗೊಂಬೋದಷ್ಟೇ. ನಾನು ಒಂದೊಂದು ಹೇಳ್ತೀನಿ, ಇದು ಪ್ಲೇಸು ನೀವು ಬಂದರೆ ವರ್ತ್ ಸರಿನಾ? ಅಂದರೆ ಸುಮ್ಮನೆ ಯಾಕಪ್ಪ ಬಂದ್ವಿ ಇಲ್ಲಿ ಹಂಗೆ ಅನಿಸೋದಿಲ್ಲ, ಡೆಫಿನೆಟ್ಲಿ ಅದಂತೂ ನಾನು 100% ಶೋರ್ ಕೊಡ್ತೀನಿ. ನಾನು ಈ ಕಡೆಯಿಂದ ದಾರಿ ಬಂದೆ ಮರೆ, ಆ ಕಡೆಯಿಂದ ಬರಬೇಕಿತ್ತು ನಾನು. ಓಕೆ, ಎನಿವೆ ನೀವು ಪ್ಲೇಸ್ ತೋರಿಸ್ಬೇಕು, ಅದು ಏನಾದರೂ ಪರವಾಗಿಲ್ಲ, ತೋರಿಸ್ತೀನಿ ಬನ್ನಿ. ಅಲ್ಲಿ ಅಲ್ಲಿಂದ ಬರಬೇಕಿತ್ತು ನಾನು, ಚೆನ್ನಾಗಿರೋದ್ರದ್ದು ಬನ್ನಿ. ಯಾರು ಯೂಟ್ಯೂಬರ್ಸ್ ಇಲ್ಲಿಗೆ ಬಂದಿಲ್ಲ, ಐ ಮೀನ್ ಇಲ್ಲಿ ಲೋಕಲ್ ಆಗಿರ್ಬೋದು ಅಥವಾ ಹೊರಗಿನವರಾಗಿರ್ಬೋದು, ಲೋಕಲವ್ರಿಗೆ ಗೊತ್ತಿದೆ ಬಟ್ ಯೂಟ್ಯೂಬರ್ಸಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಿಮಗೋಸ್ಕರ ಕರ್ಕೊಬಂದಿದ್ದೀನಿ, ಏನಂತ ತೋರಿಸ್ತೀನಿ ಬನ್ನಿ. ನೀವು ಯಾರೂ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಮಾರೆ, ನಾನು ಅಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ನೋಡಿ, ನನ್ನ ಚಾನಲಲ್ಲಿ ನನ್ನ ಚಾನಲಲ್ಲಿ ಹೋಗಿ ನೋಡಿ ಫಸ್ಟು, ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಆಗಿ ನೀವು, ನಾನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀನು ನಾನು ಅಂತಿಂತ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ, ನಿಮ್ಗೆ ಮಿಸ್ ಆಗುತ್ತೆ. ಸೊ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಅರೆ ವಾವ್, ನೋಡಿದ್ದೀರಾ? ಇದು ಬಂದು ಹಂದಿಗಳು ಮಲ್ಕೊಂಡಿರ್ತವೆ ಈ ಥರ, ಈ ಮಣ್ಣು ನೋಡಿ, ಇದೊಂಥರ ಕಪ್ಪು ಕಪ್ಪು ಇದೆಲ್ಲ, ಅಂದರೆ ಅದು ಕೂಲ್ ಇದೆ ಅಂತ ಅರ್ಥ. ಈ ಬೇಸಿಗೆ ಮಧ್ಯಾಹ್ನ ಹೊತ್ತಲ್ಲಿ ಹೆವಿ ಸೆಕೆ ಇರುತ್ತಲ್ಲ, ಆವಾಗ ಈ ಹಂದಿಗಳು ಏನು ಮಾಡ್ತವೆ, ಇಲ್ಲಿ ಮಲ್ಕೊತವೆ. ಮತ್ತು ಇವನು ಇಲ್ಲಿ ಹೇಳಲಿಲ್ಲಪ್ಪ, ಹಂದಿ ಗಂದಿಯಲ್ಲಿ ಇರ್ತವೆ, ಕಳ್ಳನ ಮಗ ಬರೀ ವೀಡಿಯೋಗೋಸ್ಕರ ಹಂಗೆ ಮಾಡಿದ್ದಾರೆ ಅಂತ ಅಂದ್ಕೋಬಾರ್ದು ನೀವು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬನ್ನಿ. ನಾನಿರೋದು ಉಡುಪಿಯಲ್ಲಿ, ಸೊ ನಿಮಗೆ ನೋಡ್ದಿರೋ ಪ್ಲೇಸನ್ನೆಲ್ಲ ಡೆಫಿನೆಟಾಗಿ ನಿಮ್ಗೆ ನಾನು ತೋರಿಸ್ತೀನಿ, ಆಯಿತಾ? ನಾನೊಂದು ಜಲಪಾತ ಒಂದು ಮಾಡಿದ್ದೆ ಕೀರ್ತಕಲ್ ಅಂತ. ಸೊ ಅದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಸೊ ದಯವಿಟ್ಟು ಚಾನಲ್ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆಯಿತಾ? ಯಾಕಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸನ್ನು ಎಲ್ಲರಿಗೂ ತೋರಿಸ್ಬೇಕಂತ. ಸೊ ಡೆಫಿನೆಟ್ಲಿ ನಾನು ಹೇಗಾದರೂ ಮಾಡಿ ನಾನು ನಿಮಗೆಲ್ಲ ಪ್ಲೇಸನ್ನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಮೇಲೆ ಬರೋತ್ತಿಗೆ ಮುಂಚೆ ಅಡ್ಡಿ ಹರಿದೋಯ್ತು, ಸೀರಿಯಸ್ಲಿ ಸಾಕಾಯ್ತಪ್ಪ. ಅಂತೂ ಬಂದಿರೋ ಒಂದು ಎಫರ್ಟಿಗೆ ಇಲ್ಲಿ ನಿಮ್ಮ ಪ್ರತಿಫಲ ಇದ್ದೇ ಇರುತ್ತೆ. ಫ್ರೆಂಡ್ಸ್, ಹೇಗಿದೆ ವಿವೋ? ಸೂಪರ್ ಆಗಿದೆ ತಾನೆ? ಪ್ರತಿ ಅಮಾವಾಸ್ಯೆ ಟೈಮಲ್ಲಿ ಇಲ್ಲಿ ಪೂಜೆ ಮಾಡಿ ಕೆಳಗಡೆ ಅಲ್ಲಿ ಒಂದು, ನಾನು ಹೇಳಿದ್ನಲ್ಲ ಅದೇ ಪ್ಲೇಸ್ ಒಂದಿದೆ ನಿಮ್ಗೆ ತೋರಿಸ್ಬೇಕು ಅಂತ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೂ ಒಂದು ಪೂಜೆ ಮಾಡಿ ಬರ್ತಾರೆ. ಸೊ ಬನ್ನಿ. ಇಲ್ಲಿ ಬಂದರೆ ಏನು
ಗಲೀಜು ಮಾಡೋಕೆ ಹೋಗ್ಬೇಡಿ ದಯವಿಟ್ಟು, ಹಾಗಾದರೆ ಅದು ದೇವರಿರೋ ಪ್ಲೇಸು. ಸೊ ದೇವ್ರು ಅಂದರೆ ಪ್ರಕೃತಿ, ಪ್ರಕೃತಿ ಅಂದರೆ ದೇವರು. ಸ್ನೇಹಿತರದು ಗಂಧದ ಮರ ನಿಮ್ಮ ನೋಡಿ, ಎಲೆ ನೋಡಿದ್ರೆ ಗೊತ್ತಾಗುತ್ತೆ, ನೋಡಿದ್ರಾ ಇದು ಗಂಧದ ಮರ ಇದು. ಅದು ಈಗಂತೂ ಕಡಿಯೋಕ್ಕಾಗಲ್ಲ, ಕಡಿದ್ರೆ ಮೆಟ್ಟ ನೋಡಿದ್ದಾರೆ ಅದು ಬಿಡಿ. ಆದರೆ ಈಗ ಅದೇನು ಅದರಲ್ಲಿ ತಿರುಳಿರಲ್ಲ, ಸಣ್ಣದಲ್ವ, ಅದೊಂದು ಮಿನಿಮಮ್ ಒಂದು 20 ವರ್ಷ ಆಗಬೇಕು ಇನ್ನು. ಅದಾದಮೇಲೆ ಇದೇನಿದ್ರು ಕಡಿಯೋದು ಅಥವಾ ಏನಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದರ ವಿಲೇವಾರಿ ಮಾಡ್ತಾರೆ. ಬನ್ನಿ ಈಗ ನಮ್ಮ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪ್ಲೇಸ್ ತೋರಿಸಿ ಅಂತ ಹೇಳಿದ್ದೇನಲ್ಲ, ಬನ್ನಿ ತೋರಿಸ್ತೀನಿ. ಹೇಳಿದಾಗೆ ಇಲ್ಲಿ ಒಬ್ಬರು ಬರೋಕ್ಕೆ ಹೋಗ್ಬೇಡಿ, ನನಗೆ ಈ ಪ್ಲೇಸ್ ಗೊತ್ತು, ಅದಕ್ಕೆ ಬಂದಿದ್ದೀನಿ, ಜೊತೆಗೆ ಬನ್ನಿ. ಯಾಕಂದರೆ ಇದು ಪ್ರಾಣಿಗಳಂದು ಒಂದಾಯಿತು, ಮತ್ತು ಇಲ್ಲಿ ಜಾಗ ಅದು ಹೋಗ್ಲಿಕ್ಕೆ ಇದಾಗಿದೆ, ನೀವು ಒಟ್ರಾಶಿ ಹೋದರೆ ಬಿದ್ದುಬಿಟ್ಟು ಸೊಂಟೆ ಗಂಟೆ ಮುರ್ಕೊಂಡ್ಬಿಡ್ತೀರ. ನೋಡಿದ್ರ ಇಷ್ಟೊಂದು ಕಿದ ಜಾಗದಲ್ಲಿ ಹೋಗಬೇಕು, ನಿಮಗೋಸ್ಕರ ನಾನು ಇಷ್ಟೊಂದು ರಿಸ್ಕ್ ತೊಗೊತಿದ್ದೀನಿ. ಒಂದೇ ಒಂದು ಹೆಲ್ಪ್ ಮಾಡಿಯಪ್ಪ ನೀವೆಲ್ಲ, ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಷ್ಟೇ, ಓಕೆನಾ? ಸ್ನೇಹಿತರೆ ನೀವೆಲ್ಲ ಕಾಯ್ತಿದ್ದ ಪ್ಲೇಸ್ ಬಂದಿದೆ ನೋಡಿ, ಇದು ಇಲ್ಲೊಂದಿದೆ, ಅದೇ ಥರ ಇಲ್ಲೊಂದು ಕಾಣುತ್ತೆ ನಿಮಗೆ, ಇಲ್ಲೊಂದು ಕಾಣುತ್ತೆ. ಸೊ ಇದ್ರದ್ದು ವಿಶೇಷತೆ ಏನು ಗೊತ್ತಾ, ಇದು ಯಾವ ಟೈಮಲ್ಲೂ ವರ್ಷದ 360 ದಿವಸ ಕೂಡ ಇದರಲ್ಲಿ ನೀರು ಕಮ್ಮಿ ಆಗಲ್ಲ, ಇದು ಪವಿತ್ರತೆಯನ್ನು ಹೊಂದಿರೋದು ನೀರು. ಆಮೇಲೆ ನಮ್ಮ ಹಿರಿಯರು ಹೇಳ್ತಾರೆ, ಅದು ನಿಜನೂ ನಂಬ್ತಿರೋ ಬಿಡ್ತಿರೋ ನಿಮಗೆ ನಿಮ್ಮ ಬಿಟ್ಟಿದ್ದು, ಈ ನೀರು ಉಂಟಲ್ಲ ಇದರದ್ದು ಉಗಮ ಸ್ಥಾನ ಬಂದು ಒಂದು ಯಾವುದೋ ದೇವಸ್ಥಾನದಲ್ಲಿದೆ ಅಂತ, ಅದು ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಹಿರಿಯರು ಹೇಳಿದನ್ನು ನಾವು ನಂಬಬೇಕು. ಪ್ರತಿ ಅಮಾವಾಸ್ಯೆ ದಿನ ಏನು ಮಾಡ್ತಾರೆ, ಇಲ್ಲಿ ಬಂದು ಎಲ್ಲ ಜನ ಸ್ನಾನ ಮಾಡ್ತಾರೆ ನೋಡಿ, ನೀರೆಷ್ಟು ಕ್ಲೀನ್ ಇದೆ ಅಂತ. ಆ್ಯಕ್ಚುಲಿ ಇದು ಪಾಚಿ ಆಯಿತಾ, ನೀರೇನು ಕೆಡ್ದಿಲ್ಲ. ನೀವು ಗಮನಿಸ್ಬೋದು ಇಲ್ಲಿ, ಕಾಯಿನ್ಗಳು ಕಾಣ್ತಿದೆಯಾ ನಿಮಗೆ? ಓ ಇಲ್ಲಿ ಕಾಯಿನ್ ಕಾಣ್ತಾ ಇದೆಯಾ? ಸೊ ಇದು ತುಂಬ ಪವಿತ್ರವಾಗಿರೋದು. ಸ್ನೇಹಿತ ನೋಡಿದ್ರೆ ನೀರು ಕ್ಲೀನೆಸ್ಟ್ ಇದೆ, ಅದೇ ಥರ ಕೋಲ್ಡ್ ಸೂಪರ್ ಆಗಿದೆ ಅಂತೂ. ನೀವು ಇಲ್ಲಿ ಬಂದರೆ ನಿಜವಾಗ್ಲೂ ಈ ಪ್ಲೇಸ್ನ ಎಂಜಾಯ್ ಮಾಡ್ತೀರಾ. ಸೊ ಬನ್ನಿ ನೀವು, ಆಯಿತಾ? ನಾನು ಹೇಳಬೇಕಾದ್ರೂ ಬನ್ನಿ. ಹಾಂ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ಕೊನೆ ತನಕ ಬಂದಿದ್ದೀರಾ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇದೇ ಥರದ್ದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಸು ಮತ್ತು ಯಾವುದೆಲ್ಲ ಸಿಗುತ್ತವೆ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳು ನಿಮ್ಗೆ ತೋರಿಸ್ತೀನಿ. ಸೊ ಇದು ನಾನು 100% ನಿಮಗೆ ನಾನು ಮಾತು ಕೊಡ್ತಾ ಇರೋದು. ಸೊ ಥ್ಯಾಂಕ್ ಯು ಇಲ್ಲಿ ತನಕ ಬಂದಿರೋದಕ್ಕೆ, ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಎಲ್ಲ. ಸೊ ಬಾಯ್.